कार्यक्रम प्रायोजक ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಮೊಬೈಲ್ ಸಂಖ್ಯೆ 9972268258288 ಇವತ್ತು ಇಲ್ಲಿ ಸಂಸದರಾಗಿರತಕ್ಕಂತ ಅವರು 5 ವರ್ಷ ಆಯ್ತು ಅವರು ಎಲ್ಲಿಂದ ಬಂದ್ರು ಅಂತ ನಾನು ಕೇಳಲಿಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ಸಮಾನ ಅವಕಾಶ ಇದೆ ಯಾರು ಎಲ್ಲಿ ಬೇಕಾದರೂ ಬಂದು ನಿಲ್ಲಬಹುದು ಐದು ವರ್ಷ ಹಿಂದೆ ನಿಂತ ಮೇಲೆ ಯಾವತ್ತಾದರೂ ಐದು ವರ್ಷದ ಅವಧಿಯಲ್ಲಿ ಅವರು ಬಂದು ನೀವೆಲ್ಲ ನಮ್ಮ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿ ಗೆಲ್ಸಿ ಎಂಪಿ ಮಾಡಿ ನನ್ನನ್ನ ಕೇಂದ್ರದಲ್ಲಿ ಮಂತ್ರಿ ಆಗಬೇಕಾದ್ರೆ ನಿಮ್ಮ ಆಶೀರ್ವಾದ ಕಾರಣ ಅಂತ ಹೇಳಿ ತಮಗೆ ಯಾವತ್ತಾದರೂ ಒಂದು ದಿನ ಧನ್ಯವಾದವನ್ನಾದರೂ ಹೇಳಿದಾರ ಕನಿಷ್ಠ ಒಂದು ಥ್ಯಾಂಕ್ಸ್ ಯಾವತ್ತಾದರೂ ಹೇಳಿದಾರ ಐದು ವರ್ಷದಲ್ಲಿ ಯಾವತ್ತಾದರೂ ಇಲ್ಲಿ ಬಂದು ತಮ್ಮನ್ನ ಮಾತಾಡಿಸಿದಾರ ಯಾವತ್ತಾದರೂ ಐದು ವರ್ಷ ನಿಮ್ಮ ಕೈಗೆ ಸಿಕ್ಕಿದಾರ ಯಾವತ್ತಾದರೂ ಯಾರೋ ಅವರ ಕಾರ್ಯಕರ್ತರ ಕೈಗೆ ಸಿಗೋದು ಬೇರೆ ಆದರೆ ಜನಸಾಮಾನ್ಯರ ಕೈಗೆ ಯಾವತ್ತಾದರೂ ಸಿಕ್ಕಿದಾರ ಹೋಗ್ಲಿ ಕಣ್ಣಿಗೆ ಕಾಣಲಿಲ್ಲ ಕೈಗೆ ಸಿಗಲಿಲ್ಲ ಬೇಡ ಇಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದಾರ ಅವರು ನೆನ್ನೆ ಇಲ್ಲೇ ಎಲ್ಲೋ ಹೇಳಿದ್ರಂತೆ ನಾನು ಕಾರ್ಪೊರೇಟರ್ ಅಲ್ಲ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಅಂತ ಹೇಳಿ ಹಾಗಾದ್ರೆ ಗೋಪಾಲಣ್ಣವರು ಏನು ಕಾರ್ಪೊರೇಟರ ಅವರು ಹೇಳಬಹುದಲ್ಲ ನಾನು ಎಂಎಲ್ಎ ಕಂಡ್ರೆ ನನ್ನನ್ನ ನೀವು ಗೆಲ್ಸಿರೋದು ವಿಧಾನಸಭೆಯಲ್ಲಿ ಕೂರಕ್ಕೆ ಅಬ್ಬಕ್ಕೆ ನೀರಿಲ್ಲ ಅಂದ್ರೆ ನಾನೇನ್ರಿ ಮಾಡಕಾಗ್ತದೆ ಹೋಗಿ ಇಂಜಿನಿಯರ್ ಕೇಳ್ರಿ ಅಂತ ಹೇಳ್ತಾರ ಅವರು ನೀವು ಜನಪ್ರತಿನಿಧಿನ ಗೆಲ್ಸಿದ್ರೆ ಮನೆ ಮುಂದೆ ಎಲೆ ಬಿದ್ದರೆ ಕಸ ಒಡಿಯೋದ್ರಿಂದ ಹಿಡಿದು ಚರಂಡಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಸ್ಯಾನಿಟರಿ ಬ್ಲಾಕ್ ಆದ್ರೆ ಅದನ್ನ ಮಾಡಿಸೋದ್ರಿಂದ ಹಿಡಿದು ನೀರು ತಗೊಳ್ಳಿ ರೋಡ್ ಹಾಳಾದ್ರೆ ರೋಡ್ ತಗೊಳ್ಳಿ ಮರ ಕಂಬಿ ಟಚ್ ಆದ್ರೆ ಮರ ಕಟ್ ಮಾಡೋದ್ರಿಂದ ಹಿಡಿದು ಈ ದೊಡ್ಡ ದೊಡ್ಡ ರೋಡ್ಗಳು ಮಾಡಿಸೋವರೆಗೂ ಎಂಎಲ್ಎ ಆದ್ರೆ ಇವೆಲ್ಲ ಇಷ್ಟುದ್ದ ಕೆಲಸ ಮಾಡಬೇಕು ಹೌದಾ ಇಲ್ವೋ ಅವರು ನಾನು ಎಂ ಅಥವಾ ನಾನೇ ಆಗಲಿ ಏ ನಾನು ಮಂತ್ರಿಯಪ್ಪ ಕರ್ನಾಟಕ ಎಲ್ಲ ಓಡಾಡಬೇಕು ಕುಮಾರಸ್ವಾಮಿ ಅವರು ಪರಮೇಶ್ವರ ಅವರು ನನಗೆ ಗ್ರಾಮೀಣಾಭಿವೃದ್ಧಿ ಖಾತೆ ಕೊಟ್ಟುಬಿಟ್ಟಿದ್ದಾರೆ ರಾಜ್ಯ ಎಲ್ಲ ಓಡಾಡಬೇಕು ನಾನು ಇವೆಲ್ಲ ನನ್ನ ಹತ್ರ ನೀವು ತಗೊಂಡು ಬರಬೇಡಿ ಅಂತ ಹೇಳಿದರೆ ಏನು ಹೇಳ್ತೀರಿ ನಾಳೆ ಬನ್ನಿ ನೋಡ್ಕೋತೀವಿ ಅಂತ ಹೇಳಲ್ವಾ ನಮಗೇನು ಕೆಲಸ ಇಲ್ವಾ ಸ್ಟೇಟ್ ಎಲ್ಲ ಓಡಾಡೋಕ್ಕೆ ಇವ್ರಿಗೊಬ್ಬರಿಗೆ ನಾ ಇರೋದು ಎಂ ಎಲ್ ಎ ಆದರೆ ಇಷ್ಟೆಲ್ಲ ಎಂ ಎಲ್ ಎ ಆದರೆ ಇಷ್ಟುದ್ದ ಲೆಟ್ ಪಟ್ಟಿ ಕೆಲಸ ಮಾಡಬೇಕು ಒಂದು ಓಟ್ಗೋಸ್ಕರ ಹೌದಾ ಇಲ್ಲ ಗೋಪಾಲಯ್ಯನವ್ರಿಗೆ ಏನು ನೀವು ಹತ್ತ ತೋಟ ಹಾಕಿದ್ದೀರಾ ಒಂದೇ ಓಟ್ ತಾನೆ ಹಾಕಿರೋದು ಒಂದೋಟ್ಗೆ ಅವ್ರು ಇಷ್ಟು ಕೆಲಸ ಮಾಡಬೇಕು ಎಂ ಪಿಗೂ ಒಂದೋಟ ಹಾಕಿದ್ದೀರಿ ಏನಾನ ಒಂದು ಹೇಳ್ಬಿಡ್ಲಿ ಲೆಕ್ಕ ಒಂದೋಟ್ಗೆ ಏನಾನ ಒಂದು ಕೆಲಸ ಹೇಳ್ಬಿಡ್ಲಿ ಒಂದು ಕೆಲಸ ಅದೇ ಆ ರೋಡಲ್ಲಿ ಅದೇ ಬಸ್ ಶೆಲ್ಟರ್ ಹಾಕಿದ್ದಾರೆ ಏನಕ್ಕೆ ಅವ್ರ ಫೋಟೋ ಹಾಕ್ಕೊಳಕ್ಕೆ ತಾನೆ ಕಾರ್ಪೊರೇಟರ್ ಕೆಲಸ ಮಾಡೋಕೆ ನಾವಲ್ಲ ಅಂತ ಹೇಳಿದವರು ಹಂಗಾದ್ರೆ ಬಸ್ ಸ್ಟ್ಯಾಂಡ್ ಯಾಕೆ ಹಾಕಿದ್ರಿ ಸ್ವಾಮಿ ಅದನ್ನು ಕಾರ್ಪೊರೇಟರ್ಗೆ ಬಿಡಬೇಕಾಗಿತ್ತು ನೀವು ಎಂ ಪಿ ಕೆಲಸ ಮಾಡೋರು ಬಸ್ ಶೆಲ್ಟರ್ ಯಾಕೆ ಹಾಕಿದ್ರಿ ಇವಾಗ ಐದು ವರ್ಷ ಜನಗಳ ಕೈಗೆ ಜನಗಳಿಗೆ ಕಣ್ಣಿಗೆ ಕಾಣದೆ ಜನಗಳ ಕೈಗೆ ಸಿಗದೆ ಜನಗಳ ಕೆಲಸ ಮಾಡದೆ ಐದು ವರ್ಷ ಆದಮೇಲೆ ಈಗ ಬಂದುಬಿಟ್ಟು ತಿರುಗಾ ಓಟ್ ಕೇಳೋರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕಾ ಅದಕ್ಕೆ ಅವರು ಹೇಳ್ತಾರಂತೆ ಪಕ್ಕದಲ್ಲಿ ಯಾವುದೋ ಒಂದು ಬೊಂಬೆ ನಿಲ್ಲಿಸ್ಕೊಂಡು ಬಿಟ್ಟು ನೀವು ನನಗೆ ಓಟ್ ಹಾಕದೆ ಹೋದ್ರೂ ಪರವಾಗಿಲ್ಲ ಈ ಬೊಂಬೆಗೆ ಓಟ್ ಹಾಕಿ ಅಂತ ಮುಖವಾಡ ಆ ಮುಖವಾಡಕ್ಕೆ ಓಟ್ ಹಾಕಬೇಕಂತೆ ಸದ್ಯ ನಾವು ಮನುಷ್ಯರೇ ಜನಗಳು ಮನುಷ್ಯರೇ ಎಂ ಎಲ್ ಎಗಳಾಗಿ ಕೆಲಸ ಮಾಡಿ ಹತ್ತಾಳಷ್ಟು ಕೆಲಸ ಒಬ್ಬರು ಮಾಡಿ ಜನಗಳ ಹತ್ರ ಸಮಾಧಾನ ಮಾಡೋಕ್ಕಾಗಲ್ಲ ಇನ್ನು ಬೊಂಬೆ ಬಂದು ನಿಮ್ಮನ್ನು ಸಮಾಧಾನ ಮಾಡ್ತದ ಬೆಂಗಳೂರಿಗೆ ಅನ್ಯಾಯ ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆದರೆ ಬಾಂಬೆ ಹೋಗಿ ಪಾರ್ಲಿಮೆಂಟಲ್ಲಿ ಮಾತಾಡ್ತದ ಕರ್ನಾಟಕಕ್ಕೆ ಕಳೆದ ಐದು ವರ್ಷದಲ್ಲಿ ನಿರಂತರ ಅನ್ಯಾಯ ಆಗ್ತಾ ಇದ್ರು ಇವರೆಲ್ಲ ಬಾಯಿ ಕಣ್ಣು ಕಿವಿ ಮುಚ್ಚಿಕೊಂಡು ಕೂತಿದ್ದಾರೆ ಈಗಿರೋ ಎಂ ಪಿಗಳು ಮಾದಾಯಿ ವಿಚಾರದಲ್ಲಿ ನಮಗೂ ಗೋವಾದವ್ರಿಗೂ ಕೂರಿಸಿ ನ್ಯಾಯ ಪಂಚಾಯಿತಿ ಮಾಡಿ ಅಂತೇಳಿ 75 ಜನ ಹೋಗಿ ಪ್ರಧಾನಮಂತ್ರಿಗಳನ್ನು ಕೇಳಿದ್ರೆ ಕೌಡೆ ಕಾಸು ಕಿಮ್ಮತ್ತು ಕೊಡದೆ ನಮ್ಮನ್ನು ವಾಪಸ್ ಕಳಿಸಿದರು ನಮ್ಮ ನೆರವಿಗೆ ಬರಲಿಲ್ಲ ಈಗ
ರಾಜ್ಯ ಬರಗಾಲದಿಂದ ತತ್ತರಿಸಿ ಹೋಗಿದೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಮಹಾರಾಷ್ಟ್ರಕ್ಕೆ 4700 ಕೋಟಿ ಮಹಾರಾಷ್ಟ್ರಕ್ಕೆ ಕೊಡ್ತಾರೆ ಕರ್ನಾಟಕಕ್ಕೆ ಬರಿ 949 ಕೋಟಿ ಕೊಡ್ತಾರೆ 4700 ಮಹಾರಾಷ್ಟ್ರ 949 ಕರ್ನಾಟಕ ಆಯ್ತು ಸ್ವಾಮಿ ಸಂಸದರೇ ಮಾನ್ಯ ಸಚಿವರೇ ಕಾರ್ಪೊರೇಟರ್ ಕೆಲಸ ನಾವೇ ಮಾಡ್ತೀವಿ ನಮಗೆ ಬಿಡಿ ನೀವೊಬ್ಬ ಎಂಪಿ ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರುವಾಗ ತಾವು ಏನು ಮಾಡ್ತಾ ಇದ್ರಿ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿ ಅವರಿಗೆ 4700 ನಮಗೆ 949 ಅವರ ಮೂತಿಗೆ ಬೆಣ್ಣೆ ನಮ್ಮ ಮೂತಿಗೆ ಸುಣ್ಣ ಇದಕ್ಕೋಸ್ಕರ ನಿಮಗೆ ವೋಟ್ ಹಾಕಬೇಕಾ ಇಂತ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇದ್ರು ಸಹ ಸಹಿಸಿಕೊಂಡು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿರುವಂತ ಎಂಪಿ ಬೇಕಾ ನಿಮಗೆ ಇದೊಂದೇ ವಿಚಾರದಲ್ಲಲ್ಲ ಕೇಂದ್ರದಿಂದ ಬರ್ತಕ್ಕಂತ ಅನೇಕ ಅನುದಾನಗಳು ಕರ್ನಾಟಕಕ್ಕೆ ಕಡಿತ ಆಗಿದವೆ ಆ ಎಲ್ಲಾ ಸಂದರ್ಭದಲ್ಲೂ ಇವರು ಎಂಪಿ ಆಗಿ ಬಾಯಿ ಬಿಟ್ಟು ಯಾವತ್ತೂ ಮಾತಾಡಲಿಲ್ಲ ನಾನು ತಮಗೆ ಇಷ್ಟೇ ಹೇಳಲಿಕ್ಕೆ ಬಯಸುತ್ತೇನೆ ಕರ್ನಾಟಕದ ಪರವಾಗಿ ಕಾವೇರಿ ವಿಚಾರ ಆಗಬಹುದು ಕೃಷ್ಣ ಆಗಬಹುದು ಮಾದಾಯಿ ಆಗಬಹುದು ಯಾವುದೇ ವಿಚಾರ ಬಂದರೂ ಸಹ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿ ಯಾರ ಮುಲಾಜು ಇಲ್ಲದೆ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ಪರವಾಗಿ ನಮ್ಮ ರಾಜ್ಯದ ಪರವಾಗಿ ನಾನು ಹೋರಾಟ ಮಾಡಲಿಕ್ಕೆ ತಯಾರಾಗಿ ನಿಮ್ಮ ಅಭ್ಯರ್ಥಿಯಾಗಿ ಬಂದಿದ್ದೇನೆ ನನಗೆ ಇವರ ತರ ಮೋದಿ ಸಾಹೇಬರ ಮುಂದೆ ಬಾಯಿ ಮುಚ್ಚಿಕೊಂಡು ಕೈ ಕಟ್ಟಿಕೊಂಡು ನಿಂತುಕೊಳ್ಳುವಂತ ಅನಿವಾರ್ಯತೆ ನನಗೇನಿಲ್ಲ ಈ ರಾಜ್ಯದಲ್ಲಿ ಮಂತ್ರಿ ಆಗಿರುವಂತಹದನ್ನೇ ತ್ಯಾಗ ಮಾಡಿ ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಎಲ್ಲದಕ್ಕೂ ಸಹ ನಾನು ತಯಾರಾಗಿರೋದಕ್ಕೆ ಬಂದು ನಿಂತಿದ್ದೇನೆ ನಿಮ್ಮ ಮುಂದೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ ನಾಮಕರಣ ಸಾಂಸ್ಕೃತಿಕ ಕಾರ್ಯಕ್ರಮ ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9342320000 ಬೆಳಗಿರಿ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಮೊಬೈಲ್ ಸಂಖ್ಯೆ 9880252229 ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು ಮಹಾಲಕ್ಷ್ಮೀ ಲೇಔಟ್ ಬೆಂಗಳೂರು ಮೊಬೈಲ್ ಸಂಖ್ಯೆ 9972865828 ಅನಿಕೇತನ ಕನ್ನಡ ದಳ ಮಾಯಣ್ಣ ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡ ದಳ ಬೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು